ಕಾಲೇಜು ಚಿತ್ತಾಕುಲ, ಶಿವಾಜಿ ಪ್ರಾಥಮಿಕ ಶಾಲೆ ಹಾಗೂ ಆಂಗ್ಲ ಮಾಧ್ಯಮ ಶಾಲೆ ಚಿತ್ತಾಕುಲ, ಸದಾಶಿವಗಳ ಶಿಕ್ಷಣ ಸಂಸ್ಥೆಯ ಪ್ರಶಸ್ತಿ ಪ್ರದಾನ ಸಮಾರಂಭ, ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಪಾಲಕರ ದಿನದ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದ ಕಾರವಾರ ಅಂಕೋಲ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದ ಶ್ರೀಮತಿ ರೂಪಾಲಿ ಎಸ್ ನಾಯ್ಕ ರವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಅವರು ಶಿವಾಜಿ ಶಿಕ್ಷಣ ಸಂಸ್ಥೆ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತಿರುವ ಶ್ರೇಯ ಈ ಸಂಸ್ಥೆಯ ಸಂಸ್ಥಾಪಕರಿಗೆ ಸಲ್ಲಬೇಕು ಎಂದರೆ ಅತಿಶಯೋಕ್ತಿಯಲ್ಲ ಎಂದರು. ಇವತ್ತಿನ ದಿನ ಒಂದು ಅಪೂರ್ವ ಸಂಗಮ ಎನ್ನಬಹುದು. ಪುಟ್ಟ ಪುಟ್ಟ ಮಕ್ಕಳು ತಮ್ಮ ಪ್ರತಿಭೆಯನ್ನ ತೋರಿಸಲು ಉತ್ಸುಕರಾಗಿದ್ದರೆ ಶಿಕ್ಷಕರು ತಾವು ಕಲಿಸಿರುವ ಶಿಕ್ಷಣದ ಅನಾವರಣಕ್ಕೆ ಕಾತರರಾಗಿದ್ದಾರೆ. ಪಾಲಕರು ತಮ್ಮ ಮಕ್ಕಳ ಪ್ರತಿಭೆಯನ್ನ ನೋಡಿ ಹೆಮ್ಮೆ ಪಡಲು ಕಾತರರಾಗಿರುವಂತಹ ದಿನ ಎನ್ನಬಹುದು ಎಂದರು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಎಲ್ಲ ಹಿರಿಯರು ಹಾಗೂ ಊರ ನಾಗರಿಕರನ್ನು ವಂದಿಸಿದರು. ಕಾರವಾರ ಕರ್ನಾಟಕದ ಗಡಿಭಾಗದಲ್ಲಿರುವ ಪ್ರದೇಶವಾದರು ಇಲ್ಲಿನ ಜನ ತಮ್ಮ ನೆಲದ ಸೊಗಳನ್ನು ಎಲ್ಲೂ ಬಿಟ್ಟುಕೊಟ್ಟಿಲ್ಲ. ಕನ್ನಡದಲ್ಲಿ ವ್ಯವಹರಿಸಲು ಇಚ್ಛೆ ತೋರಿಸುತ್ತಿರುವುದು ಹೆಮ್ಮೆಯ ಹಾಗೂ ಸಂತಸದ ವಿಷಯ ಎಂದರು. ಶಾಲಾ ಕಾಲೇಜುಗಳಲ್ಲಿ ಕಲಿತ ನಂತರ ಪ್ರತಿಯೊಬ್ಬ ಯುವಕ ಯುವತಿಯರಲ್ಲಿ ಮೂಡುತ್ತಿರುವ ಪ್ರಶ್ನೆ ಒಂದೇ, ಏನು ಎನ್ನುವುದು, ಕೆಲಸವನ್ನ ಹುಡುಕಿಕೊಂಡು ಎಲ್ಲಿಗೆ ತೆರಳುವುದು ಎನ್ನುವುದು. ತಂದೆ ತಾಯಂದಿರಿಗೆ ನಮ್ಮ ಮಕ್ಕಳು ನಮ್ಮ ಕಣ್ಣ ಮುಂದೆ ಇರಲಿ, ಕೆಲಸ ದೊಡ್ಡದಾಗಲಿ ಚಿಕ್ಕದಾಗಲಿ ಅವರು ಇಲ್ಲೇ ಇರಲಿ ಎನ್ನುವ ಆಶಯ ಹೊಂದಿರುತ್ತಾರೆ. ಅದು ಸಹಜ. ಈ ನಿಟ್ಟಿನಲ್ಲಿ ನಾನು ವಿಶೇಷ ಪ್ರಯತ್ನ ಕೈಗೊಂಡಿರುವುದಾಗಿ ತಿಳಿಸಿದರು. ದುಃಖದ ಸಂಗತಿ ಎಂದರೆ ವಯಸ್ಸಿಗೆ ಬಂದಿರುವ ಮಕ್ಕಳು ತಂದೆ ತಾಯಿಗಳನ್ನು ತೊರೆದು ಅಥವಾ ಅವರನ್ನು ವೃದ್ಧಾಶ್ರಮಕ್ಕೆ ಸೇರಿಸಿ ಕೆಲಸಕ್ಕೆ ಎಂದು ದೂರದ ಊರುಗಳಿಗೆ ತೆರಳುತ್ತಿರುವುದು. ಇಂತಹ ಸಂದರ್ಭಗಳು ಮುಂದೆ ಬರದಂತಹ ನಿಟ್ಟಿನಲ್ಲಿ ಉದ್ಯೋಗ ಸೃಷ್ಟಿಯ ಮಹತ್ವಾಕಾಂಕ್ಷೆ ಹೊಂದಿದ್ದೇನೆ ಎಂದರು. ವಿಶೇಷವೆಂದರೆ ಶಿವಾಜಿ ಮಹಾರಾಜರಂತಹ ದೇಶಭಕ್ತ ರಾಜರು ಆಳಿದ ನಾಡು ಇದು ಸದಾಶಿವಗಡ ಎಂಬ ಹೆಸರಿನಲ್ಲಿ ಗಡ ಎಂದರೆ ಕೋಟೆ ಎಂಬುದಾಗಿದೆ ಎಂದರು. ಅಹಮದಾಬಾದ್ನಲ್ಲಿ ನಡೆದ ಸಭೆಯ ನಂತರ ಮೋದಿ ಸರ್ಕಾರ ನಿರ್ಮಿಸಿದ ದೇಶದ ಹೆಮ್ಮೆಯ ಸರ್ದಾರ ವಲ್ಲಭಭಾಯಿ ಪಟೇಲ್ ರವರ ವಿಶ್ವದ ಅತಿ ಎತ್ತರದ ಪ್ರತಿಮೆಯನ್ನ ನೋಡಲು ಹೋಗುವ ಸಂದರ್ಭದಲ್ಲಿ ಪಾವಗಡದ ಕಾಳಿಕಾ ಮಾತಾ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದೆವು. ಆ ಸಂದರ್ಭದಲ್ಲಿ ನನಗನಿಸಿತ್ತು ಪಾವಗಡ ಹಾಗೂ ಸದಾಶಿವಗಡಕ್ಕೆ ಯಾವುದೇ ವ್ಯತ್ಯಾಸವಿಲ್ಲವೆಂಬುದು. ಅಷ್ಟೊಂದು ಅಚ್ಚುಕಟ್ಟಾದ ಸಂಸ್ಕೃತಿಯನ್ನ ಹೊಂದಿರುವುದು ಹೆಮ್ಮೆ ತರಿಸಿತ್ತು ಎಂದರು. ಅಧಿವೇಶನದ ಸಂದರ್ಭದಲ್ಲಿ ಕಾರವಾರ ಅಂಕೋಲ ವಿಧಾನಸಭಾ ಕ್ಷೇತ್ರವನ್ನು ಯಾವ ರೀತಿಯಲ್ಲಿ ಅಭಿವೃದ್ಧಿಪಡಿಸಬಹುದು ಎಂಬುದನ್ನ ಚರ್ಚಿಸಲಾಯಿತು ಎಂದರು. ಅಂಕೋಲ ತಾಲೂಕಿನ ಕಟ್ಟಕಡೆಯ ಹಳ್ಳಿಯಿಂದ ಕಾರವಾರದ ಕರ್ನಾಟಕದ ಗಡಿಯ ತುದಿಯವರೆಗೆ ಯಾವ ತರಹದ ಅಭಿವೃದ್ಧಿ ತರಬಹುದು ಎಂಬುದನ್ನ ಚಿಂತಿಸಲಾಗುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು, ಸಮಿತಿ ಸದಸ್ಯರು, ಬೋಧಕ ಬೋಧಕೇತರ ಸಿಬ್ಬಂದಿಗಳು ಹಾಗೂ ಊರ ನಾಗರಿಕರು ಉಪಸ್ಥಿತರಿದ್ದರು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.